ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಈ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಈಗಾಗಲೇ 14ನೇ ಕಂತಿನ ಹಣವನ್ನು ನೀವು ಆಲ್ರೆಡಿ ಪಡ್ಕೊಂಡಿದ್ದೀರಾ ಅಂತಲೇ ಹೇಳ್ಬೋದು. ಸೊ ಈ ತಿಂಗಳಲ್ಲಿ ನಿಮಗೆ ಒಟ್ಟಾರೆಯಾಗಿ 4,000 ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅದರ ಜೊತೆಗೆ 12,00,000 ಮೇಲ್ಪಟ್ಟ ಜನ ಮಹಿಳೆಯರಿಗೆ, ಸೊ ಈಗ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಕೂಡ ಸ್ಟಾಪ್ ಆಗಿರೋದು 100% ನಿಜ. ಅದರ ಜೊತೆಗೆ ಸ್ನೇಹಿತರೆ, ತುಂಬಾ ಜನ ಕೇಳ್ತಾ ಇದ್ದಿದ್ದು ನಿಜವಾಗ್ಲೂ 12,00,000 ಮೇಲ್ಪಟ್ಟ ಮಹಿಳೆಯರಿಗೆ, ಸೊ ಈಗಾಗಲೇ ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆಯಾ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಅನ್ನೋದು ಒಂದಿಷ್ಟು ಜನರಿಗೆ ಗೊಂದಲ ಕೂಡ ಇದೆ. ಖಂಡಿತ ಹೌದು, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಸೊ ಅದರ ಜೊತೆಗೆ ಸೊ ಇದನ್ನ ನೀವು ನಿಮ್ಮ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು, ನಿಮ್ಗೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ಲ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಿ ತಿಳ್ಕೊಳ್ಬಹುದು. ಅದರ ಜೊತೆಗೆ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವು ಏನಾದರೂ ಹೊಸಬ್ರಾದ್ರೆ ತಪ್ಪದೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯವ್ರಿಗೆ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ಕೂಡ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಇದೇ ರೀತಿ ನಾನು ಇನ್ನೊಂದು ಚಾನಲ್ ಕೂಡ ಓಪನ್ ಮಾಡಿದ್ದೀನಿ. ದಯವಿಟ್ಟು ಅದರಲ್ಲಿ ಡೈಲಿ ವ್ಲಾಗ್, ಸ್ಕಿನ್ ಕೇರ್, ಹಾಗೆಯೇ ನನ್ನ ಡೈಲಿ ಲೈಫ್ ಸ್ಟೈಲ್ ರುಟೀನ್ಗಳನ್ನು ಅದರಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಹೋಗಿ ಆ ವ್ಲಾಗ್ ಕೂಡ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆಯೇ ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪ್ರತಿಯೊಂದು ಡಿಸ್ಟಿಕಲ್ಲೂ ಒಂದೊಂದು ರೀತಿಯಾಗಿ ಈಗ BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರೋದು. ಕೆಲವೊಂದು ಡಿಸ್ಟಿಕಲ್ಲಿ 2,000 ಇರ್ಬೋದು, 9,000 ಇರ್ಬೋದು, 10,000 ಇರ್ಬೋದು, 5,000 ಇರ್ಬೋದು, ಹಾಗೆ 3,000 ಇರ್ಬೋದು. ಈ ರೀತಿಯಾಗಿ ಕೆಲವೊಂದಿಷ್ಟು ಡಿಸ್ಟಿಕ್ ವೈಸ್ ಪ್ರಕಾರವಾಗಿ ಸರ್ಕಾರ ಕೌಂಟರ್ ಮಾಡ್ಕೊತ ಹೋದ್ರೆ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೆ. ಒಂದೇ ಒಂದು ಕಾರಣ ಏನಂದ್ರೆ ಅದು ರೇಷನ್ ಕಾರ್ಡ್ ನಕಲಿ ಆಗಿರ್ಬೋದು, ಅಥವಾ ಫೇಕ್ ರೇಷನ್ ಕಾರ್ಡ್ಗಳಾಗಿರ್ಬೋದು, ಅಥವಾ ಅವರು APL ಕಾರ್ಡ್ ಅನ್ನ ತಗೊಳ್ಳಿಕ್ಕೆ ಅರ್ಹರಿದ್ರು ಕೂಡ BPL ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರುವಂಥದ್ದು. ಈ ಎಲ್ಲ ಕಾರಣಗಳನ್ನ ಸರ್ಕಾರ ಐಡೆಂಟಿಫೈ ಮಾಡಿ, ಸರ್ಕಾರ ಪರಿಗಣನೆಯನ್ನ ಮಾಡಿ ಫೈನಲ್ ಆಗಿ ಕ್ಯಾನ್ಸಲ್ ಮಾಡಿರುವಂತದ್ದು. ಸಾಕಷ್ಟು ಸರಿ ಈಗ ಏನ್ ಮಾಡಿತ್ತು, ಸರ್ಕಾರನೇ ಒಂದು ಒಂದು ಕ್ಲಾರಿಟಿಯನ್ನ ಕೊಟ್ಟಿತ್ತು, ಯಾರೆಲ್ಲ ಈ ನಕಲಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಥವಾ BPL ರೇಷನ್ ಕಾರ್ಡ್ಗಳನ್ನ ಯಾರೆಲ್ಲ ಮಾಡಿಸ್ಕೊಂಡಿದ್ರಿ, ದಯವಿಟ್ಟು ಮಾಡಿಸ್ಕೊಂಡ್ಬೇಡಿ. ನೀವು APL ರೇಷನ್ ಕಾರ್ಡ್ಗಳನ್ನ ತಗೊಳ್ಳಿಕ್ಕೆ ಅರ್ಹರಿದ್ರೆ ದಯವಿಟ್ಟು APL ರೇಷನ್ ಕಾರ್ಡ್ಗಳನ್ನ ತಗೊಳ್ಳಿ ಅಂತ ಹೇಳಿದ್ದು ಗೊತ್ತಿದ್ರು ಕೂಡ ತುಂಬಾ ಜನ ಅದನ್ನ ಜಾಸ್ತಿಯಾಗಿ ತೆಗೆದುಕೊಂಡು BPL ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ರು. ಅಂತವ್ರದ್ದು ಕೂಡ ಕ್ಯಾನ್ಸಲ್ನ ಸರ್ಕಾರವೇ ಡೈರೆಕ್ಟ್ ಆಗಿ ಮಾಡಿರುವಂಥದ್ದು. ಎಲ್ಲದನ್ನು ಕೂಡ ಐಡೆಂಟಿಫೈ ಮಾಡಿ, ಚೆಕ್ ಮಾಡಿ, ಕ್ಯಾಲ್ಕುಲೇಷನ್ ಮಾಡೇ ಮಾಡಿರುವಂಥದ್ದು. ಸಡನ್ ಆಗಿ ಯಾರಿಗೂ ಕೂಡ ಮಾಡಿಲ್ಲ. ಅದರಲ್ಲೂ ಕೂಡ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ, ಯಾರಿಗೆ ಅರ್ಹರಿರ್ತಾರೋ ಅಂಥವರಿಗೆ ಯಾವುದೇ ಕಾರಣಕ್ಕೂ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ. ಯಾರು APL ರೇಷನ್ ಕಾರ್ಡ್ನ ಪಡ್ಕೊಂಡಕ್ಕೆ ಅರ್ಹರಾಗಿರ್ತಾರೋ ಅಂಥವ್ರದ್ದು ಮಾತ್ರ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇನ್ನೊಂದು ಮುಖ್ಯ, ಬಹಳ ಮುಖ್ಯವಾದ ವಿಚಾರವೇನೆಂದ್ರೆ, ಗೃಹಲಕ್ಷ್ಮಿ ಯೋಜನೆ 14ನೇ ಕಂತಿನ ಹಣವನ್ನು ಈ ತಿಂಗಳಲ್ಲೇ ಜಮಾ ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಹಾಗೆ ಎಲ್ಲ ಮಹಿಳೆಯರು ಕೂಡ ಗೃಹಲಕ್ಷ್ಮಿಯರು ಹಣವನ್ನ ಪಡ್ಕೊಂಡಿದ್ದೀರಾ. ಆದ್ರೆ 15ನೇ ಕಂತಿನ ಹಣವು ಕೂಡ ನಿಮ್ಗೆ ಅದೇ ರೀತಿಯಾಗಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ರೇಷನ್ ಕಾರ್ಡೇ ಕ್ಯಾನ್ಸಲ್ ಆದ್ಮೇಲೆ, ಸೊ ಅಲ್ಲಿ ಕ್ಯಾನ್ಸಲ್ ಆಗಿದ್ರೆ ನಿಮ್ಮ ರೇಷನ್ ಕಾರ್ಡ್, ಗೃಹಲಕ್ಷ್ಮಿಯರು ಯಾರೆಲ್ಲ ನೀವು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊತಾ ಇರ್ತೀವಿ ನೋಡಿ, ಅವರಿಗೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದ್ಮೇಲೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ. ಸರ್ಕಾರ ಅದೊಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ, ಯಾರಿಗೆ ಅನಿವಾರ್ಯತೆ ಇರುತ್ತೋ, ಯಾರಿಗೆ BPL ರೇಷನ್ ಕಾರ್ಡ್ ಅರ್ಹರಿರ್ತಾರೋ ಅಂಥವರಿಗೆ ನಾವು ಕೊಡೋದ್ರಲ್ಲಿ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ. ಯಾರು ಇಲ್ಲಿ ಮೋಸ ಮಾಡಿ ಪಡ್ಕೊಂಡಿರ್ತಾರೆ ಅಥವಾ ಅವರು BPL ರೇಷನ್ ಕಾರ್ಡ್ನ ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಅರ್ಹರಾಗಿರಲ್ಲ, APL ರೇಷನ್ ಕಾರ್ಡ್ನ ಪಡ್ಕೊಳ್ಳಿಕ್ಕೆ ಅರ್ಹರಾಗಿರುತ್ತೆ, ಅಂಥವ್ರದ್ದು ಮಾತ್ರ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೂಡ ಸರ್ಕಾರ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಇದು ಬಹಳ ಮುಖ್ಯವಾಗಿರುವಂಥ ಒಂದು ದೊಡ್ಡ ವಿಚಾರ ಅಂತಲೇ ಹೇಳ್ತೀನಿ. ಹಾಗೆಯೇ ಇಲ್ಲಿ ನೀವು ಕೇಳೋದಾದರೆ, ಗೃಹಲಕ್ಷ್ಮಿ ಯೋಜನೆ ಹಣ 15ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೌದಾ ಅಂತ ಕೇಳ್ತಾ ಇದ್ದೀರಾ ತುಂಬಾ ಜನ. ಖಂಡಿತ ಇಲ್ಲ, ಗೃಹಲಕ್ಷ್ಮಿ ಯೋಜನೆ 15ನೇ ಕಂತಿನ ಹಣ ಇನ್ನೂ ಕೂಡ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ. ಜೊತೆಗೆ ಸರ್ಕಾರನೇ ಯಾರಿಗೂ ಕೂಡ ಇನ್ನು ಬಿಡುಗಡೆಯನ್ನ ಮಾಡಿಲ್ಲ. ಸೊ ಇದೇ ತಿಂಗಳಲ್ಲಿ ಅಂದ್ರೆ 25ನೇ ತಾರೀಕು ನಂತರ, ಅಂದ್ರೆ 25ನೇ ತಾರೀಕಂದು ಗೃಹಲಕ್ಷ್ಮಿ ಯೋಜನೆ 15ನೇ
ಕಂತಿನ ಹಣವನ್ನ ಸರ್ಕಾರವೇ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡಿದಾಗ ಒಂದು ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡ್ತಾರೆ, ನಾವು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ತುಂಬಾ ಜನಕ್ಕೆ ಏನ್ ರೇಷನ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು ಏನಿರ್ತಾರ ಅವರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಯಾರಿಗೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ, ಸೊ ಅರ್ಹರು ಇರ್ತಾರೋ ಅಂತವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗುತ್ತೆ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಈ ತಿಂಗಳಲ್ಲಿ ಈಗ 14ನೇ ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ, 15ನೇ ಕಂತಿನ ಹಣ ಬರಬೇಕು. ಒಟ್ಟಾರೆಯಾಗಿ 4,000 ಹಣ ಈ ತಿಂಗಳಲ್ಲಿ ನೀವು ಪಡ್ಕೊಂತೀರಾ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ 4,000 ಸಿಗತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನೀವು ಮೊಬೈಲ್ ಅಲ್ಲಿ ಹೋಗ್ಬಿಟ್ಟು ahara.in.com ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ ಇರುತ್ತೆ, ಅದನ್ನ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ಹೋಗಿ ಚೆಕ್ ಮಾಡಿ ahara.in ಅಥವಾ .com ಅಂತ. ಆ ವೆಬ್ಸೈಟ್ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ರೇಷನ್ ಕಾರ್ಡ್ ಅಂತ ಹೇಳಿ ಬರುತ್ತೆ. ಸೊ .in ಅಲ್ಲಿ ಲಾಗಿನ್ ಆಗ್ತಿರಲ್ವಾ, ಲಾಗಿನ್ ಆದ್ಮೇಲೆ ರೇಷನ್ ಕಾರ್ಡ್ ಅಂತ ಡೀಟೇಲ್ಸ್ ತೆಗೀರಿ. ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಈ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕೇಳುತ್ತೆ, ಈ ರೇಷನ್ ಕಾರ್ಡ್ ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ರೇಷನ್ ಕಾರ್ಡ್ ಏನಿರುತ್ತೆ ಆ ರೇಷನ್ ಕಾರ್ಡ್ ನಂಬರ್ನ ಎಲೆ ಸೆಲೆಕ್ಟ್ ಮಾಡಿ, ನಿಮ್ಮ ಊರ ಹೆಸರೇ ಇರ್ಬೋದು ಅಥವಾ ನಿಮ್ಮ ಡಿಸ್ಟ್ರಿಕ್ಟ್ ಏನಿರುತ್ತೆ ಎಲ್ಲದೂ ಕೂಡ ಅಲ್ಲಿ ತೋರಿಸುತ್ತೆ. ನಿಮ್ಮ ರೇಷನ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ನಿಮ್ಮ ಸ್ಟೇಟಸ್ ಅಂದರೆ ರೇಷನ್ ಕಾರ್ಡ್ನ ಸ್ಟೇಟಸ್ ಆ್ಯಕ್ಟಿವ್ ಅಥವಾ ಡಿಆಕ್ಟಿವ್ ಅಂತ ತೋರಿಸುತ್ತೆ. ಆ್ಯಕ್ಟಿವ್ ಅಲ್ಲಿ ಇದ್ರೆ ನಿಮ್ಮ ರೇಷನ್ ಕಾರ್ಡ್ APL ಅಥವಾ BPL ರೇಷನ್ ಕಾರ್ಡ್ ಆ್ಯಕ್ಟಿವ್ ಅಲ್ಲಿ ಇರುತ್ತೆ. ಸೊ ಡಿಆಕ್ಟಿವ್ ಅಂತಿದ್ರೆ ನಿಮ್ಮ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ಬೋದು. ಅದನ್ನ ಮತ್ತೊಮ್ಮೆ ನೀವು ಹೊಸದಾಗೆ ಮಾಡಿಸ್ಕೋಬೇಕು ಬಿಟ್ರೆ, ಸೊ ಇಲ್ಲಿ ಯಾವುದೇ ರೀತಿ BPL ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ APL ನ ಮಾಡಿರಲ್ಲ ಸರ್ಕಾರ, ಕ್ಯಾನ್ಸಲ್ನೇ ಡೈರೆಕ್ಟ್ ಆಗಿ ಮಾಡಿರುತ್ತೆ ಅಂತಾನೆ ಹೇಳ್ಬೋದು. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬಹುದು, ಲ್ಯಾಪ್ಟಾಪಲ್ಲೇ ಚೆಕ್ ಮಾಡಬೇಕು ಅಂತ ಇಲ್ಲ. ಅಥವಾ ನಿಮಗೆ ಗೊತ್ತೇ ಆಗಲ್ಲ ನಂತರ ಕೀಪ್ಯಾಡ್ ಸೆಟ್ ಇದೆ ಅಂದರೆ ನಿಮ್ಮ ಮನೆ ಹತ್ರ ಇರುವಂಥ ಸೈಬರ್ ಸೆಂಟ್ರಿಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊಳ್ಳಿ, ಅಲ್ಲಿ ಚಾರ್ಜಸ್ನ ತಗೊಂಡೇ ತಗೊತಾರೆ. ಇನ್ನೊಂದು ವಿಚಾರವನ್ನು ಹೇಳಬೇಕು, ಮೋದಿ ಸರ್ಕಾರದಿಂದ 2,100 ರೂಪಾಯಿನ ಕೊಡ್ತಾ ಇದ್ದಾರಂತೆ ಪ್ರತಿ ತಿಂಗಳು. ಹೇಗೆ ಅರ್ಜಿಯನ್ನು ಹಾಕೋದು, ಹೇಗೆ ಹಣವನ್ನು ಪಡ್ಕೊಳ್ಳೋದು ಅಂತ ಕೇಳ್ತಾ ಇದ್ರಿ. ಇಲ್ಲಿ ಮೋದಿ ಸರ್ಕಾರದವರು ಹಣವನ್ನ ಕೊಡ್ತಾ ಇರೋದು ಖಂಡಿತ ಹೌದು, ಆದರೆ ಕರ್ನಾಟಕ ಸರ್ಕಾರಕ್ಕಲ್ಲ, ಕರ್ನಾಟಕ ಜನರಿಗೆ ಕೊಡ್ತಾ ಇಲ್ಲ, ಅವರು ಕೊಡ್ತಾ ಇರುವಂಥದ್ದು ಮಹಾರಾಷ್ಟ್ರಕ್ಕೆ. ಎಲೆಕ್ಷನ್ ಅಲ್ಲಿ ವಿನ್ ಆದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿನ ಜನರಿಗೆ. 2,100 ರೂಪಾಯಿ ಪ್ರತಿ ತಿಂಗಳು ಸಿಗೋ ಹಾಗೆ ಗೃಹಲಕ್ಷ್ಮಿಯರಿಗೆ. ಇನ್ನೊಂದು, ತುಂಬಾ ಜನ ಏನ್ ಮಾಡ್ತಾ ಇದ್ದೀರಾ, ಸೊ ಇಲ್ಲಿ ಬರ್ತಾ ಇದೆ 2,100 ರೂಪಾಯಿ ಮೋದಿ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ಬಂದು ಕರ್ನಾಟಕ ಬಂದು ಹಾಗೆ ಸೈಬರ್ ಸೆಂಟರ್ಗಳ ಹತ್ರ ಹೋಗಿ ಅರ್ಜಿಯನ್ನು ಹಾಕಕ್ ಹೋಗುವಂಥದ್ದು, ಗ್ರಾಮಗಳಿಗೆ ಹೋಗುವಂಥದ್ದು, ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಕೊಂತ ಹೋಗುವಂಥದ್ದು, ಈ ಕೆಲಸವನ್ನ ಯಾರು ಕೂಡ ಮಾಡಬೇಡಿ. ಇದು ನಮ್ಮ ಗೌರ್ಮೆಂಟ್ ಅಂದ್ರೆ ಏನು ಕರ್ನಾಟಕ ಸರ್ಕಾರದಲ್ಲಿ ಇರುವಂತಹ ಮಹಿಳೆಯರಿಗೆ ಅಂತ ಖಂಡಿತ ಅಲ್ಲ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಇರುವಂತಹ ಮಹಿಳೆಯರಿಗೆ. ಇನ್ನೂ ಕೂಡ ಎಲೆಕ್ಷನ್ ಈಗ ಆಲ್ರೆಡಿ ನಿಮ್ಗೆಲ್ಲ ಕೂಡ ಗೊತ್ತಿದೆ, ನಡೀತಾ ಇದೆ, ನಡೆದಿದೆ, ಹಾಗೆ ಈ ಎಲ್ಲ ಬ್ಯುಸಿಯಲ್ಲಿ ಬಂದ್ರೆ ಅಲ್ಲಿನ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿ ಮೋದಿ ಸರ್ ಅವರು ಹೇಳಿರೋದು ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಖಂಡಿತ ಅಲ್ಲ. ತುಂಬಾ ಜನ ಹೋಗಿ ಬ್ಯಾಂಗ್ಳೂರ್ ಬಂದು ಕರ್ನಾಟಕವನ್ಗೆ ಹೋಗಿ ವಾಪಸ್ ಬರ್ತಾ ಇದ್ದೀರಾ, ಪೋಸ್ಟ್ ಆಫೀಸಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀರಾ, ದಯವಿಟ್ಟು ಇದನ್ನ ಚೆಕ್ ಮಾಡ್ಕೊಡ್ಲಿ. ಯಾರು ಕೂಡ ಹೋಗಕ್ಕೆ ಹೋಗ್ಬೇಡಿ ಈ ಅರ್ಜಿಯನ್ನು ಹಾಕ್ಲಿಕ್ಕೆ ಅಂತ ನಾನು ಇಲ್ಲಿ ಸ್ಪಷ್ಟೀಕರಣವನ್ನ ಕೊಡ್ತೀನಿ ಸ್ನೇಹಿತರೆ. ಇದೊಂದು ಬಹಳ ಮುಖ್ಯವಾದ ಅಪ್ಡೇಟ್, ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ. ಹಾಗೆಯೇ ನಿಮ್ಗೆ ಏನಾದ್ರು ಚಿನ್ನದ ರೀತಿಯಲ್ಲಿ ಕಾಣುವಂತಹ ಒಡವೆಗಳು ಏನಾದ್ರು ಬೇಕಾದ್ರೆ, ಮಾಂಗಲ್ಯ ಚೈನ್ ಇರ್ಬೋದು, ಕಿವಿಯ ಓಲೆಗಳು ಏನಿರ್ಬೋದು, ಅದೇನಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ, ನಂಬರ್ನ ಕಳಿಸ್ತೀನಿ, ನಿಮ್ಗೆ ಇಷ್ಟವಾದ ಜ್ಯುವೆಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು, ನಮಸ್ಕಾರ.